ಆಸ್ತಿಕ ಬಂಧುಗಳಿಗೆ ನಮಸ್ಕಾರ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಿದವರ ಸಾಮಾನ್ಯ ಗುಣಲಕ್ಷಣಗಳು ಅವರು ಎಚ್ಚರವಹಿಸಬೇಕಾದ ವಿಚಾರಗಳು ಇವುಗಳ ಬಗ್ಗೆ ಮಾತಾಡ್ತಾ ಇದೀನಿ ನಿಮ್ಮ ಜೀವನದ ಸಮಸ್ಯೆಗಳಿಗೆ ಜ್ಯೋತಿಷ್ಯ ಮಾರ್ಗದರ್ಶನ ಹಾಗೂ ಸಲಹೆಗಳಿಗಾಗಿ ನಮ್ಮ ಆಫೀಸ್ನ ಕಾಂಟ್ಯಾಕ್ಟ್ ಮಾಡಬಹುದು ಸೆಪ್ಟೆಂಬರ್ ತಿಂಗಳಲ್ಲಿ ಜನಿಸಿರುವಂತ ಈ ವ್ಯಕ್ತಿಗಳು ಸಾಧಾರಣವಾಗಿ ಇವರ ಜೀವನದಲ್ಲಿ ಯಶಸ್ವಿಯಾಗಿರುತ್ತಾರೆ ಇವರಿಗೆ ಸಂಬಂಧಿಸಿದ ವಿಷಯ ವ್ಯವಹಾರಗಳಲ್ಲಿ ಬಹಳಷ್ಟು ಜಾಗರೂಕರಾಗಿರುತ್ತಾರೆ ಮತ್ತು ಶ್ರದ್ಧೆ ಹಾಗೂ ಚತುರತೆಯನ್ನು ಇವರು ಮಾಡುವಂತ ಕೆಲಸಗಳಲ್ಲಿ ವ್ಯವಹಾರಗಳಲ್ಲಿ ತೋರಿಸುತ್ತಾರೆ ಇವರು ವ್ಯವಹಾರ ಚಾತುರ್ಯ ಹೊಂದಿರುವಂತವರು ಆದ್ದರಿಂದ ಹಣಕಾಸು ಉದ್ಯಮ ವ್ಯವಹಾರಗಳಲ್ಲಿ ಒಳ್ಳೆಯ ನಿರ್ಧಾರವನ್ನು ಸಹ ತೆಗೆದುಕೊಳ್ಳುವಂತ ಬುದ್ಧಿ ಸಾಮರ್ಥ್ಯ ಇವರಿಗೆ ಇರುತ್ತೆ ಇವರನ್ನು ಬೇರೆಯವರು ಅಷ್ಟು ಸುಲಭವಾಗಿ ಮೋಸ ಮಾಡೋದಕ್ಕೆ ಆಗೋದಿಲ್ಲ ಇವರು ಪ್ರಾಪಂಚಿಕ ಸುಖದ ದೃಷ್ಟಿಕೋನದಿಂದನೇ ಜೀವನವನ್ನು ನೋಡ್ತಾ ಇರ್ತಾರೆ ಮತ್ತು ಎಲ್ಲ ನಿರ್ಧಾರನ ತರ್ಕಬದ್ಧವಾಗಿ ಇವರದ್ದೇ ಆದ ಸ್ವಂತ ವಿಚಾರಶಕ್ತಿಯಿಂದ ತಗೊಳ್ತಾರೆ ಇವರಲ್ಲಿ ಮುಂಜಾಗ್ರತೆಯು ಬಹಳವಾಗಿ ಕಂಡುಬರುತ್ತೆ ಇದು ಇವರ ಪ್ಲಸ್ ಪಾಯಿಂಟು ಇವರು ಪುಸ್ತಕ ಗ್ರಂಥಗಳನ್ನ ಓದುವಂತಹ ಆಸಕ್ತಿನ ಬಹಳಷ್ಟು ತೋರಿಸ್ತಾರೆ ಇವರಿಗೆ ಒಳ್ಳೆಯ ಜ್ಞಾಪಕ ಶಕ್ತಿಯೂ ಸಹ ಇರುತ್ತೆ ಇವರು ಬಹಳ ಫಾಸ್ಟಾಗಿ ಯಾವುದನ್ನಾದರೂ ಗ್ರಹಿಸಬಲ್ಲರು ಮತ್ತು ಬೇರೆಯವರ ತಪ್ಪುಗಳನ್ನ ಕ್ಷಣಾರ್ಧದಲ್ಲಿ ಕಂಡುಹಿಡಿಯಬಲ್ಲಂತಹ ಸಾಮರ್ಥ್ಯ ಇವರಿಗಿರುತ್ತೆ ಇವರು ಪುಸ್ತಕ ಗ್ರಂಥಗಳು ಇವುಗಳ ವಿಷಯಗಳ ಬಗ್ಗೆ ಪರಿಣಾಮಕಾರಿಯಾಗಿ ವಿಮರ್ಶೆ ಮಾಡುವಂತಹ ಸಾಹಿತ್ಯ ಜ್ಞಾನವನ್ನು ಸಹ ಹೊಂದಿರ್ತಾರೆ ಇವರು ತಮ್ಮ ಪರಿಸರದಲ್ಲಿ ಸಾಮರಸ್ಯನ ಬಯಸುವಂತಹ ವ್ಯಕ್ತಿಗಳು ಮನೆ ವಸತಿ ಆಹಾರ ಬಟ್ಟೆಗಳ ಆಯ್ಕೆಯಲ್ಲಿ ಒಳ್ಳೆ ಅಭಿರುಚಿಯನ್ನು ಹೊಂದಿರ್ತಾರೆ ಇವರು ಬೇರೆಯವರನ್ನು ಆಕರ್ಷಿಸುವಂತಹ ಬಟ್ಟೆಗಳನ್ನೇ ಹಾಕ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಇವರ ಸೌಂದರ್ಯ ಪ್ರಜ್ಞೆ ಸಹ ಇವರಿಗೆ ಬಹಳವಾಗಿ ಇರುತ್ತೆ ಮತ್ತು ಇವರು ಯಾವುದೇ ಒಂದು ಕಾರ್ಯಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರೋದಕ್ಕೆ ಇವರು ಇಷ್ಟಪಡೋದಿಲ್ಲ ಈ ಕೆಲಸ ಏನಾದರೂ ಫೇಲ್ ಆದರೆ ಅದರ ಹೊಣೆಗಾರಿಕೆಯು ಸಹ ತನ್ನ ಮೇಲೇ ಬರುತ್ತೆ ಅನ್ನುವಂತಹ ಭಯ ಇವ್ರಿಗಿರುತ್ತೆ ಆದ್ದರಿಂದ ಯಾವುದೇ ಕೆಲಸದ ಆರಂಭನ ಬೇರೆಯವರಿಗೆ ವಹಿಸಿಬಿಟ್ಟು ಇವರು ಅದರ ಹಿಂದೆ ಅಂದರೆ ತೆರೆಮನೆಯಲ್ಲಿ ಮಾಡುವಂತಹ ಪಾತ್ರ ಇವರು ಬಹಳಷ್ಟು ಮಾಡ್ತಾರೆ ಆ ಕೆಲಸ ಯಶಸ್ವಿಯಾಗುತ್ತೆ ಅಂತ ಇವರಿಗೆ ಗ್ಯಾರಂಟಿ ಆದಾಗ ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸೋದಕ್ಕೆ ಇವರು ಇಷ್ಟಪಡ್ತಾರೆ ಆದ್ದರಿಂದ ಇವರು ಕೈ ಹಾಕಿದ ಕೆಲಸಗಳಲ್ಲಿ ಸಫಲತೆ ಕಂಡುಬರೋದೇ ಹೆಚ್ಚು ಯಾಕಂದರೆ ಇವರು ಫಸ್ಟು ಅದು ಕೆಲಸ ಚೆನ್ನಾಗಾಗುತ್ತೋ ಇಲ್ಲೋ ಅನ್ನೋ ಭಯದಲ್ಲಿ ಬೇರೆಯವ್ರನ್ನ ಮುಂದೆ ಬಿಡ್ತಾರೆ ಅದು ಚೆನ್ನಾಗಾಗುತ್ತೆ ಅಂತ ಅವ್ರಿಗೆ ಗ್ಯಾರಂಟಿ ಆದಾಗ ಇವರೇ ಮುಂದೆ ಬಂದು ನಿಂತ್ಕೋತಾರೆ ಆದ್ದರಿಂದ ಈ ಬುದ್ಧಿವಂತಿಕೆ ಇವ್ರಿಗಿರೋದ್ರಿಂದ ಇವರು ಮಾಡೋ ಕೆಲಸಗಳಲ್ಲಿ ಇವರು ಭಾಳಷ್ಟು ಸಕ್ಸಸ್ ಆಗೋದೇ ಹೆಚ್ಚಿರುತ್ತೆ ಇವರು ತಮ್ಮ ಸೌಂದರ್ಯವನ್ನು ಹೆಚ್ಚು ಮಾಡುವಂತಹ ವಿಚಾರಗಳ ಬಗ್ಗೆ ತಾವು ಚೆನ್ನಾಗಿ ಕಾಣೋದ್ರ ರೀತಿಯಲ್ಲಿ ಭಾಳಷ್ಟು ನಾಜುಕಾಗಿ ಅಲಂಕಾರ ಮಾಡಿಕೊಳ್ಳುವಂಥ ಇವರು ಒಳ್ಳೆಯ ಸ್ಥಾನಮಾನಗಳನ್ನು ಸಹ ಬಹಳ ಗೌರವಿಸ್ತಾರೆ ಹಾಗೆಯೇ ಕಾನೂನು ನ್ಯಾಯಾಲಯ ಈ ಥರ ವಿಚಾರಗಳನ್ನು ಸಹ ಬಹಳ ಗೌರವ ಕೊಡ್ತಾರೆ ಇವರು ಉತ್ತಮ ನ್ಯಾಯವಾದಿಗಳು ಭಾಷಣಕಾರರು ಸಹ ಆಗಬಹುದು ಇವರು ಕಾಯ್ದೆ ಕಾನೂನುಗಳಿಗೆ ರೂಪ ನೀಡುವ ಬದಲಾಗಿ ಇದ್ದ ಕಾನೂನುಗಳಿಗೆ ಬೆಂಬಲ ನೀಡುತ್ತಾರೆ ಅಂದರೆ ಹೊಸದಾಗಿ ಕಾನೂನು ಕಾಯ್ದೆಗಳಿಗೆ ಅವುಗಳನ್ನ ಬದಲಾಯಿಸೋದು ಅಥವಾ ಅದಕ್ಕೆ ಬೇರೆ ರೀತಿಯಲ್ಲಿ ಮಾಡೋದು ಆ ಥರದಕ್ಕೆಲ್ಲ ಇವರು ಅಷ್ಟು ಆಸಕ್ತಿ ತೋರೋದಿಲ್ಲ ಆಲ್ರೆಡಿ ಇರುವಂತಹ ಕಾನೂನುಗಳನ್ನ ಇವರು ಬಹಳಷ್ಟು ಗೌರವಿಸೋದು ಬೆಂಬಲ ನೀಡೋದು ಇವರು ಹೊಸ ವಿಚಾರಗಳಿಗೆ ಬದಲಾಗಿ ತಮ್ಮದೇ ಆದ ಕಠಿಣ ಪರಿಶ್ರಮ ನಿರಂತರ ಪ್ರಯತ್ನದಿಂದನೇ ಇವರು ಉದ್ಯಮ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣ್ತಾರೆ ಬೇರೆಯವರ ಸಲಹೆ ಅಭಿಪ್ರಾಯಗಳಿಗೆ ಇವರು ಬೆಲೆ ಕೊಡೋದಿಲ್ಲ ಯಾವಾಗಲೂ ಇವರದ್ದೇ ಆದ ದೃಷ್ಟಿಕೋನದಿಂದ ಎಲ್ಲವನ್ನೂ ನೋಡ್ತಾರೆ ಮತ್ತು ಅವರ ಕ್ರಮಗಳನ್ನೇ ಇವರು ಸಮರ್ಥಿಸ್ಕೊಳ್ತಾರೆ ಇವರದ್ದೇ ಆದ ವಿಚಾರಗಳಲ್ಲಿ ಇವರು ಮುಳುಗಿರ್ತಾರೆ ಒಂದೊಂದು ಸಲ ಇವರ ಗುರಿ ಸಾಧನೆಗಾಗಿ ಇವರು ತೀರಾ ಸ್ವಾರ್ಥಿಗಳಂತೆಯೂ ಸಹ ವರ್ತನೆ ಮಾಡ್ತಾರೆ ಬೇರೆಯವ್ರಿಗೂ ಅವರು ಅದೇ ರೀತಿ ಅನ್ನಿಸ್ತಾರೆ ಒಳ್ಳೆಯ ಹಾಗೂ ಕೆಟ್ಟ ಕೆಲಸಗಳ ಎರಡನ್ನೂ ಸಹ ಹದ್ದು ಮೀರಿ ಮುಂದೆ ಹೋಗಬಲ್ಲ ಈ ವ್ಯಕ್ತಿಗಳು ಪ್ರೇಮ ಸಂಪಾದನೆಗೆ ಏನನ್ನಾದರೂ ಸಹ ಮಾಡಲು ಸಿದ್ಧ ಇರ್ತಾರೆ ಆದ್ದರಿಂದ ಇವರು ಕೆಲವೊಮ್ಮೆ ಕುತಂತ್ರಿಗಳು ವಂಚಕರೆಂದು ಬೇರೆಯವ್ರಿಗೆ ಅನಿಸುತ್ತೆ ಇವರು ಪ್ರೇಮದ ವಿಚಾರದಲ್ಲಿ ಇವರನ್ನ ಅರ್ಥ ಮಾಡ್ಕೊಳ್ಳೋದು ಬಹಳನೇ ಕಷ್ಟ ಯಾಕಂದರೆ ಇವರಿಗೆ ಬಹಳ ಒಳ್ಳೆ ಗುಣ ಹಾಗೂ ಬಹಳ ಕೆಟ್ಟ ಗುಣ ಅನ್ನೋ ರೀತಿಯಲ್ಲೂ ಸಹ ಈ ವ್ಯಕ್ತಿಗಳು ಸೆಪ್ಟೆಂಬರ್ನಲ್ಲಿ ಹುಟ್ಟಿರುವಂಥ ವ್ಯಕ್ತಿಗಳ ಉದಾಹರಣೆಗಳು ಇದೆ ಈ ವ್ಯಕ್ತಿಗಳು ಚಿಕ್ಕ ವಯಸ್ಸಿನಲ್ಲಿ ಪರಿಶುದ್ಧ ಮನಸ್ಸಿನವರು ಹಾಗೂ ಪ್ರಾಮಾಣಿಕರು ಆಗಿರ್ತಾರೆ
ಆದರೆ ವಯಸ್ಸಾಗ್ತಾ ಆಗ್ತಾ ಅಂದರೆ ದೊಡ್ಡವರಾಗ್ತಾ ಆಗ್ತಾ ಇವರಲ್ಲಿ ಬದಲಾವಣೆಗಳು ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇವರು ಬದಲಾವಣೆ ಆದರೆ ಇವರ ಮೊದಲಿನ ಒಳ್ಳೆಯ ಸ್ವಭಾವಕ್ಕೆ ವಿರುದ್ಧವಾಗಿ ಬದಲಾವಣೆ ಆಗ್ತಾರೆ. ಇವರ ನ್ಯೂನತೆ ದೋಷಗಳನ್ನ ಇವರು ಚೆನ್ನಾಗಿ ಬಹಳನೇ ಚೆನ್ನಾಗಿ ಬೇರೆಯವರಿಂದ ಮರೆಮಾಚಿಕೊಳ್ಳಬಲ್ಲುವಂತಹ ಸಾಮರ್ಥ್ಯ ಇವರಿಗಿರುತ್ತೆ. ಇವರು ಮಾದಕ ದ್ರವ್ಯ ಸೇವನೆ ಹಾಗೂ ಮದ್ಯಪಾನಕ್ಕೂ ಸಹ ಅಂಟಿಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ. ಈ ವಿಚಾರದಲ್ಲಿ ಇವರು ಬಹಳಷ್ಟು ಎಚ್ಚರ ವಹಿಸಬೇಕು. ಅಂದರೆ ಇವರು ಸಣ್ಣವರಿದ್ದಾಗ ಏನು ಒಳ್ಳೆಯ ಗುಣಗಳಲ್ಲಿ ಇವರಲ್ಲಿರುತ್ತೋ ಅದು ಬದಲಾಗದೇ ಇರೋ ಹಾಗೆ ಇವರು ತಮ್ಮ ಮನೋಬಲವನ್ನು ಸ್ವಭಾವನ ಇಟ್ಕೋಬೇಕು. ಇವರು ಈ ಸೆಪ್ಟೆಂಬರ್ನಲ್ಲಿ ಜನಿಸಿರುವಂಥ ವ್ಯಕ್ತಿಗಳು ಸಾಧಾರಣವಾಗಿ ಏಪ್ರಿಲ್, ಮೇ, ಫೆಬ್ರವರಿ, ಮಾರ್ಚ್, ಡಿಸೆಂಬರ್, ಜನವರಿ ಈ ಅವಧಿಯಲ್ಲಿ ಜನಿಸಿರುವಂಥ ವ್ಯಕ್ತಿಗಳ ಜೊತೆಗೆ ಹೆಚ್ಚು ಸ್ನೇಹ ಮಾಡ್ತಾರೆ. ಇವರ ಆರೋಗ್ಯದ ವಿಚಾರ ನೋಡೋದಾದರೆ ಇವರು ಅನಾರೋಗ್ಯಕ್ಕೆ ತುತ್ತಾಗೋದು ಬಹಳನೇ ಅಪರೂಪ. ಮತ್ತು ಇವರು ಓದುವ ಹವ್ಯಾಸ ಇವರಿಗೆ ಹೆಚ್ಚಿರೋದ್ರಿಂದ ಯಾವುದಾದ್ರೊಂದು ವಿಷಯನ ಓದಿ ಅದರಲ್ಲಿ ವಿವರಿಸಿರುವಂತಹ ರೋಗ ನಮಗೂ ಬರಬಹುದು ಅನ್ನೋವಂಥದ್ದನ್ನೇ ಇಟ್ಕೊಂಡು ಬಹಳಷ್ಟು ಅನಾವಶ್ಯಕವಾಗಿ ಚಿಂತೆ ಮಾಡ್ತಾರೆ. ಈ ಗುಣನ ಇವರು ಸ್ವಲ್ಪ ತಗ್ಗಿಸ್ಕೋಬೇಕು. ಮತ್ತು ಇವರು ಆಹಾರ ವಿಚಾರದಲ್ಲಿ ಒಳ್ಳೆಯ ಅಭಿರುಚಿ ಇರುತ್ತೆ. ಯೋಗ್ಯವಾದ ಆಹಾರ ಕ್ರಮವನ್ನು ಇವರು ಪಾಲಿಸುವ ಸಾಧ್ಯತೆ ಹೆಚ್ಚಿರುತ್ತೆ. ಆದ್ದರಿಂದ ಇವರಿಗೆ ಅನಾರೋಗ್ಯದ ಭಯ ಅನಾವಶ್ಯಕವಾಗಿ ಮಾಡೋ ಅವಶ್ಯಕತೆ ಇವರು ಇರೋದಿಲ್ಲ. ಇವರಿಗೆ ಇದೇ ರೀತಿ ಒಳ್ಳೆಯ ಆಹಾರ ವಿಹಾರ ಕ್ರಮಗಳನ್ನ ಇವರು ಅನುಸರಿಸಿದ್ರೆ ಇವರು ಆರೋಗ್ಯದ ಭಯವೂ ಸಹ ಇವರಿಗೆ ಇವರು ಕಮ್ಮಿ ಇಟ್ಕೋಬೋದು. ಇವರು ತಮ್ಮ ಪರಿಸರದಲ್ಲಿ ಯಾವಾಗಲೂ ಸಾಮರಸ್ಯ, ಭಾವೈಕ್ಯತೆ ಇಂಥದನ್ನೇ ಬಯಸೋರು. ಇವರ ಸುತ್ತ ಅಶಾಂತಿ, ಮಾನಸಿಕ ಕ್ಲೇಶದ ವಾತಾವರಣ ಅಂತದಿದ್ದರೆ ಬಹಳ ಬೇಗ ಮಾನಸಿಕವಾಗಿ ಕುಗ್ಗು ಹೋಗ್ತಾರೆ. ಈ ಇನ್ಫ್ಲೂಯೆನ್ಸಿಂದ ಇವರಿಗೆ ನರಗಳ ದೌರ್ಬಲ್ಯ, ನಿದ್ರಾಹೀನತೆ, ಡೈಜೆಷನ್ ಆಗದೇ ಇರೋದು, ಎದೆ ನೋವು, ಕೈಕಾಲು ನೋವು, ಭುಜ ನೋವು ಈ ಥರ ಸಮಸ್ಯೆಗಳು ಬರಬಹುದು. ಇವರು ಉತ್ತಮ ಅಥವಾ ಹೊಂದಿಕೊಳ್ಳುವಂತಹ ಬಾಳಸಂಗಾತಿ ಸಿಗದೇ ಇದ್ದರೆ ಸುಲಭವಾಗಿ ಅನಾರೋಗ್ಯಕ್ಕೆ ತುತ್ತಾಗಬಹುದಾದಂಥ ಸಾಧ್ಯತೆಗಳಿರುತ್ತೆ. ಮತ್ತು ಮಾನಸಿಕ ಹತೋಟಿನೂ ಸಹ ಕಳೆದುಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಈ ವಿಚಾರದಲ್ಲೆಲ್ಲ ಇವರು ಎಚ್ಚರ ವಹಿಸಬೇಕು. ಮಾನಸಿಕ ಬಲನ ಸಂದರ್ಭ ನಮಗೆ ವ್ಯತಿರಿಕ್ತವಾಗಿದ್ದರೆ ಮಾನಸಿಕ ಬಲವನ್ನು ಅದಕ್ಕೆ ಅನುಗುಣವಾಗಿ ಹೆಚ್ಚಿಸ್ಕೋಬೇಕು. ಸೆಪ್ಟೆಂಬರ್ನಲ್ಲಿ ಹುಟ್ಟಿರುವ ವ್ಯಕ್ತಿಗಳಿಗೆ ಮದ್ಯಪಾನ ಹಾಗೂ ಬೇರೆ ದುಶ್ಚಟಗಳು ಬಹಳನೇ ಅಪಾಯಕಾರಿಯಾದ್ದರಿಂದ ಇವರು ಈ ರೀತಿ ದುಶ್ಚಟಗಳಿಂದ ದೂರ ಇರೋದು ಬಹಳನೇ ಒಳ್ಳೆಯದು. ಇವರು ಎಲ್ಲ ರೀತಿಯ ಬಣ್ಣಗಳ ಬಟ್ಟೆಗಳನ್ನ ಇವರು ಧರಿಸ್ಬೋದು. ಅದರಲ್ಲಿ ಸ್ವಲ್ಪ ಶೈನಿಂಗ್ ಇರುವಂತಹ, ತಿಳಿ ಛಾಯೆ ಇರುವಂತಹ, ಲೈಟ್ ಶೇಡ್ ಅಂತ ಏನು ಹೇಳ್ತೀವೋ ಆ ಥರ ಬಟ್ಟೆಗಳು ಇವರಿಗೆ ಬಹಳ ಹೊಂದುತ್ತೆ. ಇವರು ಪಚ್ಚೆ, ವಜ್ರ, ಮುತ್ತು ಮೊದಲಾದ ಹರಳುಗಳನ್ನ ಧರಿಸ್ಬೋದು. ಈ ಮಾಹಿತಿಯೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.